ನಾವು ಗಾಡಿಗೆ ಬಂಡವಾಳ ಹಾಕ್ಬಿಟ್ಟು ಇಬ್ರು ಡ್ರೈವರ್ಗಳು ಬಂದಿರ್ತೀವಿ, ಒಬ್ರು 4-5 ಅವರು ಬಿಸಿಲಲ್ಲಿ ಹೊರ ಕುತ್ಕೊಂಡು ವೈಟ್ ಮಾಡ್ಬೇಕು ಅವ್ರು ಬರೋವರೆಗೂ. ಈ ದರಿದ್ರ ಕಂಪ್ನಿಲಿ ಡ್ರೈವರ್ಗೆ ರೆಸ್ಟ್ ರೂಮ್ ಅಂತಂದು ಮಾಡಿಲ್ಲ. ಈಗ ಒಬ್ರನ್ನ ಒಳಗಡೆ ಬಿಟ್ಟ ಮೇಲೆ ಇನ್ನೊಬ್ರು ಹೊರಗಡೆ ಇರೋಕೊಂದು ಏನೋ ಒಂದು ವ್ಯವಸ್ಥೆನ ಮಾಡ್ಬೇಕು, ಅದನ್ನು ಮಾಡಿಲ್ಲ. ಇಲ್ಲೇ ಟೈಮ್ ಪಾಸ್ ಮಾಡ್ತೀನಿ ನಾನು, ಇವತ್ತು ಕ್ಲೀನರು ನಮ್ಮ ಅಣ್ಣ ಡ್ರೈವರು. ಬೈ ಬಾಯ್ ಬ್ರೋ, ಬೇಗ ಹೋಗ ಅಣ್ಣ, ಮುಂದೆ ಮೂವ್ ಮಾಡ್ತಾಯ್ತು. ಟೈರ್ ಹೊಡೆದೋಗಿತ್ತು, ಸಂದೀಪ್ ಹೊಡೆದಾಕಿದ್ನು, ಅದು ಏರ್ ಬಂದು ಹೊಡೆದೋಗಿತ್ತು, ಹಂಗಾಗಿ ರೀಪ್ಲೇಸ್ಮೆಂಟ್ಗೆ ಹಾಕಿದ್ವಿ, ಅದು ರಿಟರ್ನ್ ಬಂದೈತೆ. 7,000 ಕಟ್ಬಿಟ್ಟು ಈ ಟೈರ್ ತೊಗೊಂಬಂದಿದ್ದೀವಿ, ಇವಾಗ ಇದನ್ನು ಫಿಟ್ ಮಾಡ್ತಾ ಇದ್ದೀವಿ. ನಾತ ಮಗುವದೇ ನಾನು ಗಾಡಿನೂ ಸೀಟೂ ಇಲ್ಲ, ಇವರಿಬ್ರು ಒಳಗೋ ಖಾಲಿ ಮಾಡ್ಕೊಂಬರ್ತಾರಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಾಟ್ರ್ ಕ್ಲಾಸ್. ನಾನು ಮಜಾ ಇರ್ತೀನಿ. ಬ್ಲಾಗ್ ಏನಪ್ಪ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡ್ದಂಗೆ ಗೋವಾಗೆ ಬಂದು ರೀಚ್ ಆಗಿದ್ವಿ. ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ನಾವು ಗೋವಾ ರೀಚ್ ಆದ್ವಿ. ಅದಾದಮೇಲೆ ಆಗಬಾರ್ದೆಲ್ಲ ಆಗೋಯ್ತು. ಮೊನ್ನೆ ಮಧ್ಯಾಹ್ನ ನಾವು ಬಂದಿದ್ದು, ನಿನ್ನೆ ಇವತ್ತು 2 ದಿವಸ ಆಗೋಯ್ತು. 2 ದಿನ ಆದರೂ ಗಾಡಿ ಖಾಲಿ ಆಗಿಲ್ಲ. ಮೊನ್ನೆ ಮಧ್ಯಾಹ್ನ ಬಂದಿದ್ದು ನಾವು ಎಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮೊನ್ನೆ ಗಾಡಿನೂ ಮುಟ್ಲಿಲ್ಲ, ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರು ಗಾಡಿ ಖಾಲಿ ಮಾಡಿದ್ರು. ಆ್ಯಕ್ಚುಲಿ ಕ್ರಾಸಿಂಗ್ ಮಾಡಿದ್ರು ಗಾಡಿನ, ನಾವು ಅಲ್ಲಿಂದ 30 ಕೆಜಿ ಚೀಲದಲ್ಲಿ ಹಾಕೊಂಬಂದಿರ್ತೀವಿ, ಪ್ಲಾಸ್ಟಿಕ್ ಮಾಮೂಲಿ ಅಕ್ಕಿ ಚೀಲ ಎಲ್ಲ ಬರ್ತಾವಲ್ಲ ಅಂಥದ್ರಲ್ಲಿ. ಇಲ್ಲಿ ಅವನ್ನ 700 ಕೆಜಿ ದೊಡ್ಡ ಬ್ಯಾಗ್ಗಳು ಮಾಡಿ ಮತ್ತೆ ಗಾಡಿಗೆ ಲೋಡ್ ಮಾಡಬೇಕಂತ, ಮತ್ತೆ ತಗೊಂಡು ಕಂಪ್ನಿಗೆ ಅನ್ಲೋಡ್ ಮಾಡಬೇಕು ಅಂತ ನಾಟಕಾಡೋದು. ಇಲ್ಲಿಗೆ ಬಂದಮೇಲೆ ಇವೆಲ್ಲ ರೂಲ್ಸ್ ನಾವು ಮೊದಲೇ ಹೇಳಿದ್ರೆ ನಾವು ಲೋಡೇ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಇವೆಲ್ಲ ನಾಟಕ ಆಡ್ಕೊಂಡು ಇದು ಮಾಡಿದ್ರು ಕಂಪ್ನಿಯವರು. ಏನು ಮಾಡೋಕ್ಕಾಗಲ್ಲ, ಟ್ರಾನ್ಸ್ಪೋರ್ಟ್ ಅವರು ಬಿಗಿಯಾಗಿದ್ದರೆ ಏನೋ ಒಂದು ಮಾಡ್ಬೋದು. ಅವರು ಏನು ಮಾಡೋಕ್ಕಾಗಲ್ಲ, ಎಲ್ಲ ಗಾಡಿಗಳು ಹೋದಂಗೆ ಹೋಗಪ್ಪ ಅಂದ್ರೆ ನಮ್ಮ ಜೊತೆ ಇನ್ನೊಂದು ಗಾಡಿ ಬಂದಿತ್ತು, ನಮಗಿಂತ ಮುಂಚೆ ಅವರೇ ಹೋಗ್ತೀವಿ ಅಂತ ಒಪ್ಕೊಂಬಿಟ್ರು. ಹಂಗಾಗಿ ಈಗ ಅವ್ರು ಹೋದ್ಮೇಲೆ ನಾವು ಹೋಗಲೇಬೇಕು, ಬೇರೆ ಆಪ್ಷನ್ ಇರೋಲ್ಲ. ಹಂಗಾಗಿ ಬಂದಿದ್ದೀವಿ ಸದ್ಯಕ್ಕೆ. ನಿನ್ನೆ ಸಾಯಂಕಾಲ ಎಲ್ಲ ಕ್ರಾಸಿಂಗ್ ಮಾಡಿ ಮತ್ತೆ ಲೋಡ್ ಮಾಡಿ ಕಳಿಸಿದ್ರು. ಒಂದು ಕಂಪ್ನಿಗೆ ಬಂದಿದ್ದೀವಿ, ಆ ಕಂಪ್ನಿನೂ ತೋರಿಸ್ತೀನಿ, ಗಾಡಿನೂ ತೋರಿಸ್ತೀನಿ. ಮುಂದೆ ಇನ್ನೊಂದು ಗಾಡಿ ಹೋಗ್ತೈತೆ ನೋಡಿ. ಇದೇ ಕಂಪ್ನಿ, ಅಲ್ಲೊಂದು ಗಾಡಿ ಐತಲ್ಲ, ಇಕೋಮೆಟ್ ಗಾಡಿ, ಅದು ನಮ್ಮ ಚಳ್ಳಕೆರೆ ಗಾಡಿನೇ, ಅದು ಇದು ಲೋಡ್ ಮಾಡ್ಕೊಂಬಂದಿದ್ದೆ. 2 ಒಂದೇ ದಿನ ಲೋಡ್ ಆಗಿದ್ವು. ಸಮಸ್ಯೆ ಏನಪ್ಪ ಅಂದರೆ ಈ ಕಂಪ್ನಿ ಒಳಗೆ ಹೋಗಬೇಕು, ನಮ್ಮ ಸಂದೀಪ ಎಂಟ್ರಿ ಮಾಡ್ಸೋಕೆ ಹೋಗಿದ್ದಾನೆ. ಸಂದೀಪ ಎಂಟ್ರಿ ಮಾಡಿಸ್ಕೊಂಬಂದ್ಮೇಲೆ ಗಾಡಿ ತಗೊಂಡು ಒಳಗೆ ಹೋಗ್ತಾನೆ, ಆಮೇಲೆ ಅನ್ಲೋಡ್ ಮಾಡ್ಕೊಂಬರ್ತಾನೆ. ಬಟ್ ಆ್ಯಕ್ಚುಲಿ ಈ ಕಂಪ್ನಿಲಿ ಇನ್ನೊಂದು ದರಿದ್ರ ಏನು ಅಂದರೆ, ಈ ಕಂಪ್ನಿಲಿ ಒಬ್ಬರನ್ನೇ ಒಳಗೆ ಬಿಡೋದು, ಇನ್ನೊಬ್ಬರನ್ನ ಒಳಗೆ ಬಿಡೋಲ್ಲ. ಹಂಗಾಗಿ ನಾವು ಹೊರಗೆ ವೆಯ್ಟ್ ಮಾಡಬೇಕು, ಒಬ್ರು ಒಳಗೋ ಒಬ್ರು ಹೊರಗೆ ಇರಬೇಕು. ಆ ಗಾಡಿ ಬಿಟ್ಟರು ನೆಕ್ಸ್ಟ್ ನಮ್ಮದು ಬಿಡ್ತಾರೆ. ವೇದಾಂತ್ ಲಿಮಿಟೆಡ್ ಅಂತ ಇದು ಕಂಪ್ನಿ ಗೋವಾದಲ್ಲಿ ಇರೋದು. ಇಂಥ ಕಂಪ್ನಿಗಳಿಗೆ ನಾವು ಲೋಡೇ ಮಾಡಲ್ಲ, ಪ್ರತಿ ಸಾರಿ ಇದ್ಲು ತುಂಬಿದಾಗ ಬಂದು ಬೇರೆ ಕಡೆ ಖಾಲಿ ಆಗೋದು. ಹಂಗಾಗಿ ನಾವು ಮಾಡ್ಕೊಂಬಂದ್ರೆ ಈ ಸಾರಿ ಬಂದಿಲ್ಲ, ಲಾಕ್ ಮಾಡಿಸ್ಬಿಟ್ರು ನಮ್ಮನ್ನು. ಏನು ಮಾಡೋಕ್ಕಲ್ಲ, ಸಂದೀಪ ಅಲ್ಲಿ ಎಂಟ್ರಿ ಮಾಡಿಸ್ತಾ ಇದೆ ನೋಡ್ರಿ. ಈ ಟ್ರಿಪ್ ನಮ್ಗಾಗಿ ಸಮಸ್ಯೆ ಏನಪ್ಪ ಅಂದರೆ ನೋಡಿ, ಇವಾಗ ನಾವು ಗಾಡಿಗೆ ಬಂಡವಾಳ ಹಾಕ್ಬಿಟ್ಟು ಇಬ್ಬರು ಡ್ರೈವರ್ಗಳು ಬಂದಿರ್ತೀವಿ, ಒಬ್ರು 4-5 ಬಿಸಿಲಲ್ಲಿ ಹೊರ ಕುತ್ಕೊಂಡು ವೆಯ್ಟ್ ಮಾಡಬೇಕು ಅವ್ರು ಬರೋವರೆಗೂ. ಈ ದರಿದ್ರ ಕಂಪ್ನಿಲಿ ಡ್ರೈವರ್ಗೆ ರೆಸ್ಟ್ ರೂಮ್ ಅಂತಂದು ಮಾಡಿಲ್ಲ. ಈಗ ಒಬ್ರನ್ನ ಒಳಗಡೆ ಬಿಟ್ಟಮೇಲೆ ಇನ್ನೊಬ್ರು ಹೊರಗಡೆ ಇರೋಕೊಂದು ಏನೋ ಒಂದು ವ್ಯವಸ್ಥೆನ ಮಾಡಬೇಕು, ಅದನ್ನು ಮಾಡಿಲ್ಲ ಇದೇ ಕಂಪ್ನಿಲಿ. ಇವಾಗ ನಾವು ಹೊರಗಡೆ ಇಲ್ಲೇ ಎಲ್ಲ ಕುತ್ಕೊಬೇಕು, ಹೋಟ್ಲಲ್ಲಿ ಹೋಗಿ ಕುತ್ಕೊಬೇಕು, 4-5 ಟೈಮ್ ಪಾಸ್ ಮಾಡಬೇಕು. ಸಂದೀಪನ್ನೇ ಒಳಗೆ ಕಳಿಸ್ಬೇಕು, ಅದಕ್ಕೂ ರೀಸನ್ ಐತೆ. ಯಾಕಪ್ಪ ಅಂದರೆ ನಾನು ಈ ಟ್ರಿಪ್ ಬರೋ ಪ್ಲಾನೇ ಇರಲಿಲ್ಲ ನಮಗೆ ಗೋವಾಗೆ, ನಾವು ಡೈರೆಕ್ಟು ಇದಕ್ಕೆ ಲೋಡ್ ಮಾಡ್ಬೇಕಂತಿದ್ವಿ ಶ್ರೀನಗರ್ಗೆ ಟ್ರಿಪ್ಪೇ. ನಾನು ದುರ್ಗದಲ್ಲಿ ಏನೋ ಅಡ್ಡಾಡ್ತಾ ಇದ್ದೆ, ಸುಮ್ಮನೆ ಫೋನ್ ಮಾಡಿದ್ರು ಅರ್ಜೆಂಟ್ ಲೋಡ್ಗೆ ಬಂದರು, ಲೋಡ್ಗೆ ಹೋದೆ, ಲೋಡ್ ಮಾಡ್ಕೊಂಡೆ. ಮತ್ತು ಬರೋ ಅಷ್ಟೊತ್ತಿಗೆ ನೈಟ್ 12 ಗಂಟೆ ಆಗಿತ್ತು. ಅವತ್ತು ನೀವೇ ನೋಡಿದ್ರಿ, ಬಂದು ಸಂದೀಪನ್ನ ಕರ್ಕೊಂಬಂದೆ, ಮನೆಗೆ ಹೋಗೋಕ್ಕಾಗಲಿಲ್ಲ, ಬಟ್ಟೆ ತರೋಕ್ಕಾಗಲಿಲ್ಲ, ಒಂದೇ ಜೊತೆ ಬಟ್ಟೆ ಹಾಕೊಂಬಂದಿರೋದಷ್ಟೇ. ನಮ್ಗೆ ಹೆಂಗೆ ನರಕ ಅನುಭವಿಸ್ತಾ ಇದ್ವಿ ಅಂದರೆ ಈ ಟ್ರಿಪ್ಪು ನಮಗೆ ಗೊತ್ತು. ನಮ್ಮ ಲೈಫಾಗೆ ಇಂಥ ದರಿದ್ರ ಟ್ರಿಪ್ ಮಾಡಿಲ್ಲ ಅಂದ್ಕೊಂಬಿಡಿ. ಶಾರ್ಟ್ಸ್ ಹಾಕೊಂಬಂದಿರೋದ್ರಿಂದ ಕಮ್ಮಿ ಒಳಗೆ ಬಿಡೋಲ್ಲ, ಪ್ಯಾಂಟ್ ಕಂಪಲ್ಸರಿ ಬೇಕೇ ಬೇಕಂತೆ. ಏನು ಮಾಡೋಕ್ಕಾಗಲ್ಲ, ಇವಾಗ ನಾನು ಒಳಗಡೆ ಹೋಗಂಗಿಲ್ಲ, ಹೋಗಿ ಸಂದೀಪನ್ನ ಕಳಿಸಿ ನಾನೆಲ್ಲ ಆಲ್ಟ್ ಆಗಬೇಕು. ನಮ್ಮ ಸಂದೀಪ್ ಅಣ್ಣ ಬರ್ತಾ ಇದ್ದಾನೆ, ಯಾಕೋ ಏನೋ ತಗೊಂಬರ್ತಾ ಇದ್ದಾನೆ, ಏನು ಬಿಡ್ತಾರೋ ಇಲ್ಲ, ಅದು ಇನ್ನ ರಂಕ್ಲೈತೆ, ನೋಡೋಣ ಏನು ಮಾಡ್ತಾರೆ ಅಂತ. ಗಾಡಿ ಕೂಡ ತೊಳೆದಿಲ್ಲ 3 ದಿನ, ಲಾಸ್ಟ್ ಗೀಸ್ ಏನು ತೊಳೆದೇ ಇಲ್ಲ, ಅಷ್ಟು ಬೇಜಾರಾಗ್ಬಿಟ್ಟು ಸುಮ್ಮನೆ ಗಾಡಿಯಾಗ ಕುಂತಿದ್ದೀವಿ ನೋಡಿ. ಬಿಸಿಲಿಗೆ ಇರೋಕ್ಕಾಗಲ್ಲ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎ ಸಿ ಆನ್ ಮಾಡ್ಕೊಂಡು ಕುಂತಿದ್ದೀವಿ ಸುಮ್ಮನೆ. ಏನಂತಣ್ಣ ಸಂದೀಪಣ್ಣ, ಏನಂತೆ, ಯಾಕೆ ವಾಪಸ್ ಬಂದ್ರು ಅವರು? ವಾಪಸ್ ಬಂದ್ರು ಅವರು? ಅವರು ಫೋನ್ ಮಾಡ್ತಾರೆ ಅಂತ ಹೋಗ ಹೋಗಂತ ಒಂದ ಹೋಗಕ್ಕೆ ನಂಗೆ ಬರ ಕೇಳ್ದು ಗಾಡಿನ ಬಂದ್ಮೇಲೆ ಬರ ಹೊರಕ್ಕೆ ಹೊರಗೆ ಫೋನ್ ಮಾಡ್ತಾರಂತ. ಅವ್ನು ಫೋನ್ ಮಾಡಂತ ಹೇಳಿಲ್ಲ, ಜಾವ್ ಜಾವ್ ಅನ್ನಲ್ಲ ಒಳಕ್ಕೆ ಹೋಗ್ತಾರ. ಅಣ್ಣ ಪಾಪ ಇಂಜಿನಿಯರಿಂಗ್ ಮಾಡೋದು ಬೆಂಗಳೂರಾಗ, ಅವ್ರ ಮಾವನ ಜೊತೆಗೆ ಸುಮ್ಮನೆ ಒಂದು ಟ್ರಿಪ್ ರಜಾ ಇತ್ತು ಅಂತ ಬಂದೆ ತಗ್ಲಾಕೊಂಬಿಟ್ಟಿದ್ದಾನೆ ಅಣ್ಣ. ಏನು ಮಾಡೋಕ್ಕಾಗಲ್ಲ, ಇಡೀ ದೇಶವೇ ಖುಷಿ ಪಡುವ ಸುದ್ದಿ, ರಾಜ್ಯ ಅಲ್ಲ ಇಡೀ ದೇಶವೇ ಖುಷಿ ಪಡುವ ಸುದ್ದಿ. ತಡಿಯೋಣ, ಲಾಕ್ ತೆಗಿತೀನಿ. ಬಾಬಾ ಬಾಬಾ ತೆಗಿಯೋ, ಹೋಗ್ಬೇಕಂತ ಹೋಗ್ ಹೋಗು, ಬೇಗ ಹೋಗಿ ಬೇಗ ಹೋಗ್ಬಿಡು, ನೀನು ಇಲ್ಲೆಲ್ಲೂ ಇರಬೇಡ, ಅವ್ರಿಗಿಂತ ಫಸ್ಟ್ ಖಾಲಿ ಮಾಡ್ಕೊಂಡು ಬಂದ್ಬಿಡು.
ಸಂದೀಪ ನಾನು ಇಲ್ಲೇ ಇರ್ಬೇಕ ಬಡ್ಸ್ ತಗೊಂಡಿದೀನಿ, ಮೊಬೈಲ್ ತಗೊಂಡಿದೀನಿ, ಇಲ್ಲ ಟೈಮ್ ಪಾಸ್ ಮಾಡ್ತೀನಿ. ನಾನು ಇವತ್ತು ಕ್ಲೀನರು, ನಮ್ಮ ಅಣ್ಣ ಡ್ರೈವರು. ಬಾಯ್ ಬಾಯ್ ಬ್ರೋ, ಬೇಗ ಹೋಗ ಅಣ್ಣ, ಮುಂದೆ ಮೂವ್ ಮಾಡ್ತೇವೆ. ಬಾಯ್ ಬ್ರೋ ಬಾಯ್. ಸದ್ಯ ಖಾಲಿ ಮಾಡ್ಕೊಂಡ್ ಬಂದ್ರೆ ಅಷ್ಟೇ ಸಾಕಪ್ಪ, ಇನ್ನೇನು ಬೇಡ ಅನ್ಸ್ಬಿಟ್ಟೈತೆ ನಮ್ಗೆ. ಅವಲೆ ಅನಾಥ ಮಗುವಾದೆ ನಾನು, ಗಾಡಿನೂ ಸೀಟೂ ಇಲ್ಲ, ಇವರಿಬ್ರು ಒಳಗೋ ಖಾಲಿ ಮಾಡ್ಕೊಂಡ್ ಬರ್ತಾರಲ್ಲ. ಆಯ್ ಬ್ರೋ, ಒಂದು ಹಾಡು ಹಾಡು ಹೇಳಿದ್ದೀನಿ ಬಾಯಲ್ಲಿ, ಕೇಳ್ತೀಯಾ? ಹಾಡು ಹೇಳಿದ್ದೀನಿ ಕೇಳ್ತೀಯಾ? ಹಾಡು ಹಾಡು ಬಾ, ಕೇಳಿಸ್ತೀನಿ ಬಾ. Five hours later. Finally, 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 ಸಂದೀಪ ಒಳಗ ಹೋಗಿ ಹೊರಗ್ ಬಂದ. ಎಷ್ಟು ಅವರ್ ಆಯ್ತಪ್ಪ? ಹೋಗಿದ್ದು ಎಷ್ಟು ಹತ್ತಿಂದ? 11:30 ಟೈಮ್, 4 ಗಂಟೆ ನೋಡ್ರಿ ಬೆಳಿಗ್ಗೆಯಿಂದ ನೋಡ್ರಿ. ಗಾಡಿ ಬಂದ ತಕ್ಷಣ ಎ ಸಿ ಹಾಕಂಗ್ ಕುಂಗ್ ಕುತ್ಕೊಂಡಿದ್ದೀವಿ ಅಷ್ಟು ದಗೆ. ಇದೇ ಕಂಪ್ನಿ, ದರಿದ್ರ ಕಂಪ್ನಿ, ಇದೇ ಟೀ ಅಂಗಡಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಅಂದ್ರೆ 11 ಗಂಟೆಯಿಂದ ಹೆಚ್ಚಿಗೆ ಕಡಿಮೆ 4 ಗಂಟೆವರೆಗೂ ಈ ಟೀ ಅಂಗಡಿ ಮುಂದೆ ಅಣ್ಣ ಕುಂತೇನಲ್ಲ ಅದೇ ಚೇರ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ದು. ಇವಾಗ ಸದ್ಯಕ್ಕೆ ಗಾಡಿ ಬಂದ ತಕ್ಷಣ ಗಾಡಿ ಒಳಗೆ ಬಂದು ಗಾಡಿ ಎತ್ಕೊಂಡು ಲೋಡ್ ಹೋಗ್ತಾ ಇದ್ದೀವಿ. ಆಕ್ಚುಲಿ ನಾವು ಇವಾಗ ಹೋಗ್ತಾ ಇರೋ ಲೋಡ್ ಬಂದು ಲಾಸು, ನಮಗೆ ಏನು ದುಡ್ಡು ಉಳಿಯಲ್ಲ, ನನಗೆ ಗೊತ್ತದು ಏನು ಉಳಿಯಲ್ಲ. ಸುಮ್ಮನೆ ಡೀಸೆಲ್ ಖರ್ಚು, ಟೋಲ್ಗೆ, ಅದಕ್ಕಿದಕ್ಕೆ ಹೊರಟೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ದುಡ್ಡುಗಳು ಇವತ್ತಿದ್ರೆ ನಾಳೆ ದುಡಿಬೋದು, ನಾವು ಸೇಫ್ಟಿಯಾಗಿರ್ಬೇಕು ಅಷ್ಟು. ನಮ್ಗೆ ಹೆಂಗಾಗ್ಬಿಟೈತೆ ಅಂದರೆ ಯಾವುದೋ ಜೈಲಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಇವಾಗ ಅನ್ನೋ ಪರಿಸ್ಥಿತಿಯಾಗಿ ಇದೀವಿ ನಾವು. 4 ಗಂಟೆ ಮತ್ತು ಇವತ್ತು ನೈಟು ಇಲ್ಲಿ ಮಲಗಿದ್ರೆ ಅಂತೂ ನಾವು ಸತ್ತೇ ಹೋಗ್ತೀವಿ ಅಂದ್ಕೊಂಬಿಡ್ರಿ. ಆ ರೇಂಜಿಗೆ ದಯ ಇಲ್ಲಿ, ಸೀದಾ ಹೊರಟೋಗ್ಬಿಡೋಣ ವಾಪಸ್ಸು. ಮೈಸೂರಿಗೆ ನೋಡೈತಂತೆ, ಬೆಂಗಳೂರು ಬಾಡಿಗೆ ಇದು. ಆ್ಯಕ್ಚುಲಿ 250 ಕಿಲೋಮೀಟರ್ ಜಾಸ್ತಿ ಹೋಗ್ಬೇಕು, ಏನೋ ಮಾಡೋಕ್ಕಾಗಲ್ಲ. ನಾನು ಮೈಸೂರಿಂದ ಏನೋ ಲೋಕಲ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದರೆ ಆಗುತ್ತೆ, ಮತ್ತು ನೆಕ್ಸ್ಟ್ ಟ್ರಿಪ್ ಅಂದರೆ ಲಾಂಗ್ ಮಾಡಿದ್ರೆ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡೋಣ. ಸದ್ಯಕ್ಕೆ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ, ಮೈಸೂರು ಕಡೆ ಲೋಡ್ ಮಾಡೋಕ್ಕೆ ಹೋಗೋಣ. ನಮ್ಮ ದೃಷ್ಟಿಗೆ ಎಷ್ಟೊತ್ತು ಹೋದ್ರೂ ಲೋಡ್ ಮಾಡ್ತಾರೆ ಕಂಪ್ನಿಲಿ, ಹಂಗಾಗಿ ಬೇಗ ಹೋಗೋಣ ಸ್ವಲ್ಪ ಆದಷ್ಟು. ಬರಿ ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಯ್ತಲ್ಲ, 22 ಕಿಲೋಮೀಟರ್ ಆಯ್ತಂತೆ, ಹೋಗೋಣ ಬರ್ರಿ. ಮತ್ತೆ ನಮ್ಮ ಪರಿಸ್ಥಿತಿಗಳು ತೋರಿಸ್ಲಿಲ್ಲ ನೋಡ್ರಿ, ಎಸೆ ಕುತ್ಕೊಂಡು ನೀರು ಕೇಳ್ತಾ ಇದೆ. ಒಂದು ಬಕೆಟ್ ಬೇವ್ರ ನೀರು ಕೆಳಗೆ ಹೋಗಿದ್ದಾವೆ ಇವತ್ತು, ಅಂತ ದರಿದ್ರ. ಬರ್ರಿ ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಆಗಿ ಹೋಗೋಣ ಪಾಯಿಂಟಿಗೆ ಫಸ್ಟ್. ಗಾಡಿ ತಗೊಂಡು ಹೋಗ್ಬಿಟ್ಟು ಲೋಡಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯ್ತು. ಲೋಡ್ ಎಲ್ಲ ಫುಲ್ ಕಂಪ್ಲೀಟ್ ಆಯ್ತು, ಬಟ್ ಏನು ತೋರ್ಸಕ್ ಹೋಗ್ಲಿಲ್ಲ. ಅಲ್ಲಿ ಹೋಗೋ ಅಷ್ಟು 5 ಗಂಟೆ ಆಗಿತ್ತು, ಮತ್ತೆ ಅದು ಎಲ್ಲ ಬೂದಿ ಎಲ್ಲ ಇತ್ತು ಅಲ್ಲ, ಇದು ಇದ್ದಿದ್ದು, ಹಂಗಾಗಿ ಅದನ್ನೆಲ್ಲ ಕಸ ಹೊಡೆದು ತಾಡ್ಪಲ್ ಹಾಕಿ ಲೋಡ್ ಮಾಡಿಸೋ ಅಷ್ಟೊತ್ತಿಗೆ 6:30 ಆಗೋಯ್ತು. ಫುಲ್ಲು ಎಲ್ಲ ಲೋಡಿಂಗ್ ಎಲ್ಲ ಆಯ್ತು. ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ವಿ, ಶುಭೋದಯ ಅಂತ ಇರೋಯ್ತಪ್ಪ ಬಿಲ್ಲು. ಮತ್ತೆ 500 ರೂಪಾಯಿ ಫೈನ್ ಹಾಕಿದ್ರು ಪೊಲೀಸರಿಂದು. ಇದೇನಕ್ಕಪ್ಪ ಫೈನು ಅಂದರೆ, ನಮ್ಮ ಕಡೆ 2 ಎಕ್ಸ್ಟ್ರಾ ವೈಟ್ ಲೈಟ್ ಹಾಕ್ಸಿದ್ವಿ ಗೊತ್ತಾ, LED ಹೆಡ್ ಲೈಟು. ಅದಕ್ಕೆ ಈ ಕಂಪ್ನಿಯವ್ರು ಏನು ಮಾಡ್ತಾರೆ, ಯಾವ ತುಕಾಲಿ ಲೈಟ್ಗಳನ್ನ ಹಾಕ್ಕೊಡ್ತಾರೆ, ಅದ್ರಾಗ ನಮಗೆ ರೋಡ್ ಕಾಣಲ್ಲ, ಅದರಿಂದನೇ ಎಕ್ಸ್ಟ್ರಾ ಆಕ್ಸಿಡೆಂಟ್ಗಳಾಗೋದು. ಹಂಗಾಗಿ ನಾವು ಎಕ್ಸ್ಟ್ರಾ 2 ಲೈಟ್ ಹಾಕ್ಸ್ಕೊಂಡಿದ್ದೀವಿ, ರೋಡ್ ಕಾಣದೇ ಇರೋ ಕಾರಣಕ್ಕೆ ಹಾಕ್ಸಿರೋದು. ನಮ್ಮ ಅಲ್ಟ್ರಾದಲ್ಲಿ ನಂಬರ್ 1 ಹೆಡ್ ಲೈಟ್ ಕೊಟ್ಟಿದ್ದಾರೆ ಟಾಟಾ ಅಲ್ಟ್ರಾದಲ್ಲಿ. ನಾವು ಫಿಟ್ ಮಾಡಿಸಲ್ಲ ಏನು ಸಂದೀಪ, ಅದಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕೆ ಫಿಟ್ ಮಾಡಿಸಿಲ್ಲ ನಾವು. ಇದ್ರಾಗೆ ಫೋಕಸ್ ಬಿಡಲ್ಲ, ಎಕ್ಸ್ಟ್ರಾ ಲೈಟ್ ಬೇಕೇ ಬೇಕು, ಇಲ್ಲಾಂದರೆ ಗಾಡಿ ಓಡಿಸೋಕೆ ಆಗೋದೇ ಇಲ್ಲ. ಬೇರೆ ಗಾಡಿಗಳೆಲ್ಲ LED ಲೈಟ್ ಹಾಕೊಂಬಂದಾಗ ನಮ್ಮ ಈ ಫೋಕಸ್ಗೆ ಏನಂದರೆ ಏನು ಕಾಣೋದೇ ಇಲ್ಲ. ಹಂಗಾಗಿ ನಾವು ಎಕ್ಸ್ಟ್ರಾ ಹಾಕ್ಸಿದ್ದೀವಿ, 500 ರೂಪಾಯಿ ಫೈನ್ ಹಾಕಿ ಕಳಿಸಿದ್ದಾರೆ. ಎಕ್ಸ್ಟ್ರಾ ಲೈಟ್ಗೆ ಫೈನ್ ಹಾಕೋಕ್ಕೋಸ್ಕರನೇ ಪೊಲೀಸರು ಬಂದು ಇವತ್ತು ರೋಡಿಗೆ ನಿಂತಿದ್ದಾರೆ. ಏನು ಮಾಡೋಂಗಿಲ್ಲ, 500 ರೂಪಾಯಿ ಮತ್ತೆ ಫೈನ್ ಕಟ್ ಬಂದಿದ್ದು. ಹೋಗಿ ಬರೋ ಅಷ್ಟೊತ್ತಿಗೆ 1,000 ರೂಪಾಯಿ ಫೈನು, ಮತ್ತು ಎಂಟ್ರಿಗಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇದೇ ಲಾಸ್ಟ್ ಟ್ರಿಪ್ಪು, ನೆಕ್ಸ್ಟ್ ಟ್ರಿಪ್ಪು ಗೋವಾಗ ಬರಲ್ಲ. ಸಂದೀಪ ಬರ್ತೀವಿ, ಸ್ವಲ್ಪ ದಿನ ಬರಲ್ಲ ಗುರು. ಇವತ್ತು ಈ ಟ್ರಿಪ್ ಆಗಿರೋ ಬೇಜಾರೆಲ್ಲ ಕಳಿಯೋವರೆಗಂತೂ ಸ್ವಲ್ಪ ದಿನ ಖಂಡಿತ ಬರೋದಿಲ್ಲ. ಬರ್ರಿ ಫಸ್ಟ್ ಗೋವಾ ಕೈ ಮುಗಿದ್ಬಿಟ್ಟು ಹೊರಗಡೆ ಬಂದಿದ್ದು. ಊಟನೂ ಮಾಡೋದು ಬೇಡ, ನಮ್ಮ ಕರ್ನಾಟಕಕ್ಕೆ ಹೋಗಿ ಊಟ ಮಾಡೋದು. ಇವತ್ತು ಗಾಳಿ ಕುಡಿದ್ರೆ ಸಾಕು, ಕರ್ನಾಟಕದ ಘಾಟ್ ಹಚ್ಬಿಟ್ಟು ಅನ್ಮೋಡ ಹತ್ರ ನಮ್ಮ ಗಾಡಿ, ಕರ್ನಾಟಕದ ಗಾಳಿ ಕುಡಿದ್ರೆ ತಂಪೊಂದ ಗಾಳಿ ಅಷ್ಟೇ ಸರ್, ಬಿಸಿ ಗಾಡಿ ಕುಡ್ದು ಕುಡ್ದು ಸಾಕು. ಹೋಯ್ತು ಇಲ್ಲಿಂದ ಎಷ್ಟೊಂದು 40 ಕಿಲೋಮೀಟರ್ ಐತಿ ಘಾಟ್ ಅನ್ಮಾಡಿ ಕರ್ನಾಟಕ ಭಾಗ. ಅಲ್ಲೋಗಿ ಟೀ ಕುಡಿಯೋವರೆಗೂ ಸಮಾಧಾನ ಇದೆ. ರಾಮನಗರ 66 ಅಲ್ಲಿಂದ 20 ಕಿಲೋಮೀಟರ್ ಇಂದೇನಲ್ಲ ಅನ್ಮೋಡು, 40-45 ಕಿಲೋಮೀಟರ್ ಐತೆ ಅನ್ಮೋಡು. ಟೀ ಸ್ಟಾಲ್ 40 ಕಿಲೋಮೀಟರ್ ಐತೆ ಪಕ್ಕ, ಅಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಮುಂದುವರೆಯೋಣ ಬರ್ರಿ. ಕರೆಕ್ಟು ಗೋವಾ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಇವೆಲ್ಲ ಗಾಡಿಗಳು ಏನು ನಿಂತಿದ್ವು, ಇವೆಲ್ಲ ನೈಟ್ ಹೊತ್ತು ಮಾತ್ರ ಬಿಡೋದು, ಅಂದರೆ 6 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಬಿಡೋದು. ದೇವತ್ತು ಬಿಡಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ, ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ, ದೊಡ್ಡ ಗಾಡಿಗಳಿಗೆ ಮಾತ್ರ ಬಿಡಲ್ಲ. ಏನು 6 ವೀಲ್ಗಳು ಆಡ್ತಾವೋ ಅವನ್ನು ಮಾತ್ರ ಬಿಡ್ತಾರೆ, 10 ವೀಲು, 12 ವೀಲು, 14 ವೀಲು ಯಾವ ಬಿಡಲ್ಲ, 6 ವೀಲ್ಗಳು ಮಾತ್ರ ಬಿಟ್ಟು ಕಳಿಸ್ತಾರೆ.
ಡೇ ಟೈಮಲ್ಲಿ ಇನ್ನಿರೋ ಗಾಡಿಗಳೆಲ್ಲ ಬರೋ ನೈಟ್ ಟೈಮೇ ಓಡಾಡಬೇಕು ದೊಡ್ಡ ಗಾಡಿಗಳು. ನೀವು ಎಷ್ಟೊತ್ತಿಗೆ ಬೆಳಗ್ಗೆ 7 ಗಂಟೆಗೆ ಬಂದರೂ ಸಾಯಂಕಾಲ 6 ಗಂಟೆವರೆಗೂ ವೆಯ್ಟ್ ಮಾಡಲೇಬೇಕು ಗಾಡಿ ಬಿಡೋಲ್ಲ. ಗೋವಾ ಘಾಟ್ನಾಗೆ ಒಂದು ಲಾರಿ ಕೆಳಗೆ ಬಿದ್ದುಬಿಟ್ಟೈತೆ, ಎತ್ತಾ ಇದ್ದಾರೆ 3-4 ಕ್ರೇನ್ ಸಹಾಯದಿಂದ. ನೋಡಿ ಇನ್ನೊಂದು ಗಾಡಿ ಆಕ್ಸಿಡೆಂಟ್ ಆಗೈತೆ, ಇದು ಕೆಳಗೆ ಬಿದ್ದಿತ್ತು ಅನಿಸುತ್ತೆ. ಓ ಇದು ನೆತ್ತಿದ್ದಾರೆ ಸಂದೀಪ, ತೊಟ್ಟಿ ಎತ್ತಾ ಇರ್ಬೇಕು ಮೋಸ್ಟ್ಲಿ. ಇದೇ ಗಾಡಿ ಕೆಳಗೆ ಬಿದ್ದಿರೋದು ಹೆವಿ ಡೇಂಜರು. ಯಾವತ್ತೇ ಆಗಲಿ ನಾವು ಡೌನ್ ಇಳಿಸ್ಬೇಕಾದ್ರೆ ನಮ್ಮ ಗಾಡಿಗಳು ಬ್ರೇಕ್ ನಿಲ್ಲಲ್ಲ, ಭಾಳ ಹುಷಾರಾಗಿ ಬರಬೇಕು. ಮತ್ತು ಇನ್ನೊಂದು, ಘಾಟ್ ಸೆಕ್ಷನ್ನಾಗ ಲಾರಿ ಓಡಿಸೋಕ್ಕೆ ಅನುಭವ ಬೇಕೇ ಬೇಕು. ಹೊಸಬ್ರಿಗೆಲ್ಲ ಭಾಳ ಕಷ್ಟ ಘಾಟ್ ಸೆಕ್ಷನ್ನಾಗ ಓಡಿಸೋದು. ಬಾಯ್ ಬಾಯ್ ಗೋವಾ, ವೆಲ್ಕಮ್ ಟು ಕರ್ನಾಟಕ. ಇಲ್ಲಿಂದ ನಮ್ಮ ಕರುನಾಡಿಗೆ ಸುಸ್ವಾಗತ. ಇಲ್ಲಿ ಬಂದರೆ ವೆದರೇ ಚೇಂಜ್ ಆಗಿಬಿಡ್ತದೆ, ಗಾಳಿನೇ ಚೇಂಜ್ ಆಗುತ್ತೆ. ಏನಪ್ಪ ಸಂದೀಪ, ಏನಂತೀಯ? ಒಂಥರ ತಣ್ಣಗೆ ಬರ್ತದೆ ನೋಡಿ ಇಲ್ಲಿ. ಆ ಘಾಟಾಗೆಲ್ಲ ಬಿಸಿ ಗಾಳಿ, ಇಲ್ಲಿಗೆ ಬಂದ ತಕ್ಷಣ ಸ್ವಲ್ಪ ಕೋಳಿ ಗಾಳಿ ಬರ್ತದೆ. ಬನ್ನಿ, ಇವಾಗ ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಐತೆ, ಹೋಗ್ಬಿಟ್ಟು ಅಲ್ಲಿ ಟೀ ಕುಡ್ಕೊಂಡು ಮುಂದೆ ಹೋಗೋಣಂತೆ. ಬಾರ್ಡ್ರಲ್ಲಿ ಡ್ರಿಂಕ್ಸ್ ನೋಡಿ, ಡ್ರಿಂಕ್ ಚೆಕ್ ಮಾಡ್ತಾರೆ ಮೇಲ್ಗಡೆ. ಇವತ್ತು ಪೊಲೀಸರೆಲ್ಲ ಫುಲ್ಲು ಚೆಕ್ಕಿಂಗು, ಎಲೆಕ್ಷನ್ ಟೈಮು, ಭಾಳ ಜನ ಅವರೇ. ನಮ್ಮ ಗಾಡಿನೂ ಹಿಂದೆಲ್ಲ ಚೆಕ್ ಮಾಡೋಕ್ಕೆ ಹೋಗೋದೆ. ಎಷ್ಟು ಜನ ಇನ್ಸ್ಪೆಕ್ಟರ್ಗಳು ಅವ್ರು ನೋಡ್ರಿ, ಎಷ್ಟು ಜನ ಅವ್ರಿ, ಫುಲ್ಲು ಚೆಕಿಂಗ್ ಐತಿ ಇವಾಗ. ಇಲ್ಲೊಂದು ಸ್ವಲ್ಪ ಕಿತ್ತೋಗಿರೋ ರೋಡ್ ಜಾಸ್ತಿ ಐತೆ, ನಾವು ಸ್ವಲ್ಪ ದೂರ ಹೋದ್ರೆ ಆಮೇಲೆ ಅಂತ ಕಿತ್ತೋಗಿರೋ ರೋಡ್ ಏನಿಲ್ಲ, ಫುಲ್ ಆಮೇಲೆ ಚೆನ್ನಾಗೈತೆ ರೋಡು. ಹೋಗೋಣ ಹೆಚ್ಚು ಕಡಿಮೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ರೈಲ್ವೆ ಬ್ರಿಡ್ಜ್ವರೆಗೂ, ಆಮೇಲೆ ರೋಡ್ ಚೆನ್ನಾಗಿರೋ ಸಿಗುತ್ತೆ. ಅಲ್ಲಿ ಬಿಟ್ಟರೆ ರಾಮನಗರ, ಇವಾಗ ನೆಕ್ಸ್ಟ್ ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಅದು ಬಿಟ್ಟರೆ ಒಂದು 30 ಕಿಲೋಮೀಟ್ರ್ ಊಟಕ್ಕೆ ನಿಲ್ಲಿಸ್ಬೇಕು. 10:30, 11:30, 12:30 ಊಟಕ್ಕೆ ನಿಲ್ಲಿಸೋಷ್ಟೊತ್ತಿಗೆ. ಇಲ್ಲಿ ಹಿಂದೆಗಡೆ ಹೋಟ್ಲ್ ಇತ್ತು ಒಂದು, ಬಟ್ ಊಟ ಏನೋ ಸಿಗಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು, ಎಲ್ಲ ಖಾಲಿಯಾಗಿ ಹೋಗಿತ್ತು ಅಂತೆ. ಮುಂದೆ ಹೋಗೋಣ, ಅಲ್ಲಿ ಡಾಬಾ ಐತೆ, ಅಲ್ಲಿ ಎನಿ ಟೈಮ್ ಸಿಕ್ಕೇ ಸಿಗುತ್ತೆ 1 ಗಂಟೆವರೆಗೆ 100%. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪಿಗೆ ಹೋಗೋಣ. ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಡೇಂಜರಸ್ ರಸ್ತೆ ಐತೆ ನೋಡ್ರಿ. ಸ್ವಲ್ಪ ಬ್ರಿಡ್ಜ್ ಮಾಡ್ಬೇಕಿಲ್ಲಂತೂ, ಇನ್ನು ಮಾಡಿಲ್ಲ. ನಾವು ಸ್ವಲ್ಪ ದೂರ ಗಾಡಿ ಹುಷಾರಾಗಿ ಓಡಿಸ್ಬೇಕು, ಅಣ್ಣನ ಬಿಟ್ಬಿಡೋಣ ಮುಂದೆ ಹೋಗ್ಲಿ. ನೋಡ್ರಿ ರಾಂಗ್ ಸೈಡಾಗೂ ಬಂದು ನಾನು ಕೆಳಗೆ ಹೋಗೋ ಗಾಡಿಗಳಿಗೆ ಮಾತ್ರ, ಆ ಕಡೆಯಿಂದ ಮೇಲ್ ಬರ್ತೈತಲ್ಲ ಬಸವೇಶ್ವರ ಅನ್ನೋ ಗಾಡಿ, ಅವ್ರಿಗೆ ಮೇಲ್ಗಡೆಯಿಂದ ಬರಬೇಕದು. ಇವನ್ನ ಆಪೋಸಿಟ್ ಹೊಡ್ಕೊಂಬಂದಿ ಈ ಗಾಡಿ. ಇವನು ಸ್ವಲ್ಪ ಪಾಸ್ ಆಗಿಬಿಟ್ರೆ ಮುಂದೆ ಏನೇನು ಇಲ್ಲ, ಎಲ್ಲ ಪ್ಲೇನ್ ರೋಡ್ ಸಿಗುತ್ತೆ. ಇವನು ಸ್ವಲ್ಪ ಪಾಸ್ ಮಾಡಬೇಕಷ್ಟೇ. ಇಲ್ಲಿ ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ, ಫ್ಲೈಓವರ್ ಮಾಡ್ತಾರಾ, ಅಂಡರ್ ಪಾಸ್ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ರೋಡ್ ಮಾತ್ರ ಕಿತ್ತಾಕ್ಬಿಟ್ರೆ ಫುಲ್ಲು. ಇಲ್ಲಿ ಬೇಜಾರಾಗೋದು ಏನಪ್ಪ ಅಂದರೆ, ರೋಡಿಗೆ ಬಂದ ತಕ್ಷಣ ಧೂಳು ನೋಡಿ ಎಷ್ಟು ಎದ್ದಾಳುತ್ತೆ ಅಂತ. ಒಂದು ಗಾಡಿ ಹೋದರೆ ಮುಗಿದೋಯ್ತು ಕತೆ, ಫುಲ್ಲು ಧೂಳು ಎದ್ಬಿಡುತ್ತೆ ಇಲ್ಲಿ. ಯಾರಿಗೂ ರೀ ಅಣ್ಣ, ಮಧ್ಯರಾತ್ರಿ 12 ಗಂಟೆಗೆ ಹೆಂಗೆ ಹೋಗ್ತಾನೆ ನೋಡ್ರಿ. ಹೋದ ಒಬ್ಬೊಬ್ರೆ ಇದ್ದಾಗ ಹೆಂಗು ಇವೆಲ್ಲ ನೋಡಿ ಸಹಿಸ್ಕೊಳೋದು. ಕರೆಕ್ಟಾಗೆ ಟೈಮ್ ಬಂದು 12:04, ಫೈನಲಿ ಡಾಬಾ ರೀಚ್ ಆದ್ವಿ. ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಊಟಕ್ಕೆ ಹೋಗಿ ಬರಬೇಕು. ಗಾಡಿ ಸೈಡ್ಗೆ ಹಾಕೋದು ಜಾಗ ರೈಟ್ ಸೈಡಿಗೆ ಇಲ್ಲ ಐತೆ, ಇಲ್ಲೇ ಹಾಕಿ ಹೋಗ್ಬಿಡೋಣ ರೋಡ್ ಸೈಡಾಗೇನೆ. ಒಳಗೆ ಹಾಕೋರು ಮತ್ತೆ ಏ ಕಷ್ಟ. ಇಲ್ಲ ನಿಲ್ಸ್ಬಿಟ್ಟು ಹೋಗಿ ಊಟ ಮಾಡಿಕೊಂಡು ಬರೋಣ ಬನ್ನಿ. ಸಂದೀಪ ಇದ್ದಾಳಪ್ಪ, ಊಟ ಮಾಡೋಣ. ಇವತ್ತಿನ ನಮ್ಮ ಊಟ ಬಂದು ಮೊಳಕೆ ಸಾರು, ಹುಳಿ ಮೊಳಕೆ ಫ್ರೈ ಥರ ಅಂದ್ಕೊಳ್ಳಿ. ಅದು ಬಿಟ್ಟರೆ ರೊಟ್ಟಿ, ರೊಟ್ಟಿ ಮೊಳಕೆ ಸಖತ್ತಾಗಿರುತ್ತೆ, ನಮಗೆ ಫೇವ್ರೇಟ್ ಇದು ಮೊಳಕೆದ ಮಾತ್ರ. ಇಲ್ಲಿ ತಿನ್ಕೊಂಡು ಹೋಗೋಣ. ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು. ಇವಾಗ ನಮ್ಮ ಸಂದೀಪಣ್ಣ ಗಾಡಿ ಓಡಿಸ್ತವ್ರೆ. ಸಂದೀಪಣ್ಣ ಎಲ್ಲಿವರೆಗೆ ಓಡಿಸ್ತೀಯಪ್ಪ? ಟೈಮು ನೋಡ್ಬೋದು ಇಲ್ಲಿ 12:43 ಇನ್ನು 1 ಗಂಟೆಗೆ ಗಾಡಿ ಎತ್ಕೊಂಡವ್ರು ಒಂದು 3-4 ಗಂಟೆವರೆಗೆ ಓಡಿಸ್ಕೊಟ್ರೆ ಆಮೇಲೆ ಬೆಳಗ್ಗೆ ಎದ್ದು ನಾನು ಓಡಿಸ್ಕೊಂತೀನಿ. ಯಾವಾಗ ನಿದ್ದೆ ಬಂದಿತ್ತು ಸಂದೀಪಣ್ಣ? ಗಾಡಿ ಸೈಡ್ಗಾಕ್ ಎಬ್ಬರಿಸು. ನಾನು ಎಬ್ಬರಿಸಿಲ್ಲ ಅಂದರೂ ಅಷ್ಟೇ ಹೋಯ್ತು, ಸೈಡ್ಗಾಕ್ ಮಕ್ಕೊಂಬಿಡ್ಬೇಕಾದ್ರೆ ಏನು ಬೇಜಾರಿಲ್ಲ. ನಿದ್ದಾಗ ಮಾತ್ರ ಗಾಡಿ ಓಡಿಸೋಕ್ಕೆ ಹೋಗ್ಬೇಡ, ಅದೊಂದು ನಮ್ಮ ಪಾಲಿಸಿ. ಯಾವತ್ತು ಅದು ಮರಿಬೇಡ. ಈರುಳ್ಳಿ ಅಲ್ಲ ನೀನು, ನಾಳೆ ನಾಡ್ದಾದ್ರೂ ಯಾರು ಕೇಳಲ್ಲ ನಿನ್ನ ಯಾಕಪ್ಪ ಲೇಟು ಅಂತ. ಆರಾಮಾಗಿ ಹೋಗಂತ ತಲೆ ಕೆಡಿಸ್ಕೊಳೋದು ಬೇಡ. ಹಾಯ್ ಫ್ರೆಂಡ್ಸ್ ಎಲ್ಲರೂ, ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಸಂದೀಪ ಗಾಡಿ ಓಡಿಸ್ಕೊಂಬಂದ್ಬಿಟ್ಟು ಹರಿಹರದ ಹತ್ರ ಸೈಡ್ಗೆ ಹಾಕಿ ಮಲ್ಕೊಂಡಿದ್ವಿ. ಹರಿಹರ ಬೈಪಾಸಲ್ಲಿದ್ದೀವಿ, ಗಾಡಿ ಹಿಂದೆನೇ ಐತೆ. ಇವಾಗ ಇದೇ ಡಾಬಾದ ಹತ್ರ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದು, ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ವಿ. ಡಾಬಾ ಈ ಕಡೆ ಐತೆ,
ಜೈನ್ ಡಾಬಾ, ರೆಗ್ಯುಲರ್ ಆಗಿ ಇಲ್ಲ ಬಂದು ಊಟ ಮಾಡ್ತಾ ಇರ್ತೀವಿ. ಏನಕ್ಕಪ್ಪ ಇಲ್ಲಿ ನಿಲ್ಸಿದೀವಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮು, 10 ಗಂಟೆ ಮೇಲೆ ದಾವಣಗೆರೆ ಪಾಸ್ ಮಾಡ್ಬೇಕು ನಾವು, ಅಲ್ಲಿವರೆಗೆ ಹೋಗಂಗಿಲ್ಲ, ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಸಮಸ್ಯೆ ಏನು ಅನ್ನೋದು ನೀವು ಡ್ರೈವಿಂಗ್ ಡಿಪಾರ್ಟ್ಮೆಂಟಾಗಿ ಇರೋರು ಗೊತ್ತಿರ್ತದೆ, ಬೇರೆಯವ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಕರೆಕ್ಟು 10:30 ಮೇಲೆ ನಾವು ಹೆಬ್ಬಾಳ್ ಟೋಲ್ನ ಪಾಸ್ ಮಾಡ್ಕೊಂಡು ಹೋಗಬೇಕು, ಅಲ್ಲಿವರೆಗೂ ಇಲ್ಲೇ ವೈಟ್ ಮಾಡಬೇಕು. ಈಗ ಪಾಸ್ ಮಾಡೋಕೆ ಆಗ್ತಾ ಇರಲಿಲ್ಲ, ಹಂಗಾಗಿ ಸೈಡ್ಗೆ ಹಾಕಿದ್ದು. ಇಲ್ಲಾಂದರೆ ಸರ್ ಊರಿಗೆ ಹೋಗ್ಬಿಟ್ಟು ಇದಕ್ಕೊಂದು ಟೈರ್ ಹಾಕ್ಬೇಕು, ಸೊ ಅದು ಟೈರ್ ಗೀರ್ ಹಾಕ್ಸ್ಬಿಟ್ಟು ಆರಾಮಾಗಿ ಇದು ಮಾಡ್ಬೋದಿತ್ತು. ಸಂದೀಪನ್ನ ಕಳಿಸಿ ನಮ್ಗೆ ಸ್ವಲ್ಪ ಕೆಲಸ ಇತ್ತೆಲ್ಲ ಮುಗಿಸ್ಕೊಂಬೋದಿತ್ತು. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡೋಣ. ಸಂದೀಪ ಮಲಗಿದೆ, ನಿನ್ನ ಎಬ್ಬಿಸ್ಕೊಂಡು ಟೀ ಕುಡಿಸ್ಕೊಂಡು ಇಲ್ಲೇ ಹೋಗೋಣ ಬರ್ರಿ. ಇವಾಗ ಟೈಮ್ ಆಲ್ರೆಡಿ 9:09 ಆಯಿತು, ಹೋಗೋ ಅಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಟೈಮ್ ಅಂದು 9:30 ಆಗ್ತೈತೆ. ನಮ್ಮ ಸಂದೀಪ್ ಅಣ್ಣನ ಎದ್ದೇಳ್ತು, ಹೇಳೋಣ ಟೀ ಕುಡ್ಕೊಂಬಂದೆ. ಇಲ್ಲಿ ಇಬ್ಬರು ಟೀ ಕುಡಿದು ಬಂದ್ವಿ, ಇವಾಗ ಇಲ್ಲಿಂದ ಹೋಗೋಣ. 9:30, ಒಂದು 10:30, 10:30, 11 ಗಂಟೆ ಒಳಗೆ ದುರ್ಗ ರೀಚ್ ಆಗ್ತೀವಿ. ಹೋಗಿ ಇಲ್ಲೇ ನನ್ನ ಮುಂದೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ಕರೆಕ್ಟ್ ನಾವು 9:30 ಬಿಡ್ಬೇಕು ಅನ್ಕೊಂಡ್ವಿ, ಕರೆಕ್ಟ್ ಟೈಮಿಗೆ ಬಿಡ್ತಾ ಇದ್ದೀವಿ ಇವತ್ತು. ನಾವು ಯಾವತ್ತೇ ಆಗಲಿ ಬೆಳಗ್ಗೆ 6-10 ದಾವಣಗೆರೆ ಟೋಲ್ನ ಅಂದರೆ ಹೆಬ್ಬಾಳ್ ಟೋಲ್ನ ಪಾಸ್ ಮಾಡೋಲ್ಲ. ಯಾಕೆ ಅಂತ ಗೊತ್ತಾ? ನಮಗೂ ನಿನಗೂ ಗೊತ್ತಷ್ಟೇ, ಬೇರೆಯವ್ರಿಗೆ ಗೊತ್ತಿಲ್ಲ. ಬೇಡ ಅದು ಹೇಳತ್ತೆ, ಹೇಳಿ ಹೋಗನ್ ಬರೀ ಫಸ್ಟ್ ಇಲ್ಲಿಂದ. ಇವ್ರು ದುರ್ಗ ಹತ್ತದುರ್ಗ ರೀಚ್ ಆದ್ವಿ, ಟೈಮ್ ಬಂದು 11 ಗಂಟೆ ಆಗಲಿ, ಹಂಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ವಿ. ಹೊಟ್ಟೆ ಸಾಕಾತ ಸಿದ್ಧ ಐತೆ, ಹಂಗಾಗಿ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ. ಗಾಡಿ ತಗೊಂಬಂದು ಇಲ್ಲಿ ಪಂಚರ್ ಶಾಪ್ ಹತ್ರ ಫೈನಲ್ ಆಗಿ ನಿಲ್ಸಿದ್ವಿ. ಗಾಡಿ ಸದ್ಯಕ್ಕೆ ಇಲ್ಲೇ ಐತೆ, ಹೋಗ್ಬಿಟ್ಟು ಹಿಂದೆಗಡೆ ಟೈರ್ ಪೌಡರ್ ಮಾಡಿಸ್ತಾ ಇದೀವಿ. ತೋರಿಸಿ ಮನೆ ಹೋಗಿಂದೆ. ಸದ್ಯಕ್ಕೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಟೈರೆಲ್ಲ ಇಲ್ಲಿಗೆ ತೊಗೊಂಬಂದ್ವಿ. 1 ಟೈರು ಲಾಸ್ಟ್ ಟೈಮ್ ನಮ್ಮ ಗಾಡಿಗೆ ಹೋಗ್ದಿರ ಟೈಮಾಗಿ 1 ಟೈರ್ ಹೊಡೆದೋಗಿತ್ತು, ಸಂದೀಪ್ ಹೊಡೆದಾಕಿದ್ನು, ಅದು ಏರ್ ಬಂದು ಹೊಡೆದೋಗಿತ್ತು. ಹಂಗಾಗಿ ರೀಪ್ಲೇಸ್ಮೆಂಟ್ಗೆ ಹಾಕಿದ್ವಿ, ಅದು ರಿಟರ್ನ್ ಬಂದೈತೆ. 7,000 ಕಟ್ಬಿಟ್ಟು ಈ ಟೈರ್ ತೊಗೊಂಬಂದಿದ್ದೀವಿ. ಇವಾಗ ಇದನ್ನು ಫಿಟ್ ಮಾಡ್ತಾ ಇದ್ದೀವಿ. ಅದು ಇದು ಟ್ಯಾಲಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು 20,000 ಜಾಸ್ತಿ ಹೊಡೆತದೆ, ಇದು ಸ್ವಲ್ಪ ಕಮ್ಮಿ ಹೊಡೆಯುತ್ತೆ. ನಡೆಯುತ್ತೆ, ಏನು ಸಮಸ್ಯೆ ಏನಿಲ್ಲ. 2 ಟೈರ್ ಇವಾಗ ಹಾಕ್ತಾರೆ, ಮತ್ತೆ ಇದ್ರ ಜೊತೆ ಒಳಗಿನ ಟೈರ್ ಕೂಡ ಪೌಡ್ರ್ ಮಾಡಿಸಿ ಆಯಿತು. ಇವಾಗ ಇವೆರಡು ಫಿಟ್ ಮಾಡಿ ಆ ಕಡೆ ಬೇರೆ ಟೈರ್ ಪೌಡ್ರ್ ಮಾಡಿಸ್ಬಿಟ್ರೆ ಫುಲ್ಲು ಕೆಲಸ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಅದನ್ನು ತೋರಿಸಿ ನಿಮ್ಗೆ ಆಮೇಲೆ. ಆವಾಗಲೇ ಹೇಳ್ದಂಗೆ ಇವೆರಡು ಟೈರ್ ಪೌಡ್ರ್ ಮಾಡಿಸ್ಬಿಟ್ರೆ ಫುಲ್ ಕೆಲಸ ಮುಗ್ದಂಗೆ, ಇವೆರಡು ಟೈರ್ ಪೌಡ್ರ್ ಮಾಡಿಸ್ಬಿಟ್ಟು ಫಿಟ್ ಮಾಡಿಕೊಂಡು ಇಲ್ಲಿಂದ ಬಿಡೋದೇ ಸಂದೀಪನ್ನ ಕಳಿಸಿ ನಾನು ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡೋಣಂತೆ. ಆಲ್ಮೋಸ್ಟ್ ಅಲ್ಲಿ ಕೆಲಸ ಎಲ್ಲ ಮುಗೀತು, ಇನ್ನೊಂದು 2 ಟೈರ್ ಅವಾಗಲೇ ತೋರಿಸ್ದಂಗೆ. 5 ಅಷ್ಟೇ ಬ್ಯಾಲೆನ್ಸು, ಅದನ್ನ 2 ಫಿಟ್ ಮಾಡಿಸ್ಕೊಂಬಿಟ್ಟು ಹೋಗ್ತೀನ. ಇಲ್ಲ ಇನ್ನೂ ಗೊತ್ತಿಲ್ಲ, ಇಲ್ಲಿ ನಮ್ಮ ಅಕ್ಕರೂರಾಗ ನಾಳೆ ಜಾತ್ರೆ ಬೇರೆ ಐತೆ, ಇನ್ನೂ ಹೋಗೋ ಮನೆಗೆ ಹೋಗಿ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ. ಸಂದೀಪ್ ಹೋಗಿ ಖಾಲಿ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಟ್ರಿಪ್ ಲಾಂಗ್ ಟ್ರಿಪ್ಪು, ನಾನೇ ಹೋಗ್ತೀನಿ. ಇಲ್ಲಾಂದರೆ ರೈಟ್ ಸೈಡ್ಗೆ ಹೊಸ ಟೈರ್ ಹಾಕಿದ್ದಾಯಿತು, ಇವಾಗ ಜಾಕ್ ಇಳಿಸ್ಬೇಕು. ಅಲ್ಲಿ ಜಾಕ್ ಇಳಿಸೋರಿಗೆ ಕೊಟ್ಟರೆ ಆಗೋಯ್ತು, ಸ್ಟೆಪ್ನಿ ಮೇಲೆ ಗೆಸ್ತಾ ಇದ್ದೀವಿ. ಹೊಸ ಟೈರು ಸ್ಟೆಪ್ನಿ ದಿನ ಏನು ಸಂದೀಪ್ ಸ್ಟೆಪ್ನಿ ಎತ್ಕೊಂಡು ಇದು ಶರತಣ್ಣು ಕೊಡಬೇಕು. ಶರತಣ್ಣು ಫ್ರೆಂಟಿಗೆ ಟೈರ್ ಬೇಕು, ಅವ್ರ ತಗಿರೋದು ನಾವು ಇಸ್ಕೊಬೇಕು. ನೆಕ್ಸ್ಟು ಫೈನಲಿ ಗಾಡಿ ಕೆಲಸ ಎಲ್ಲ ಮುಗೀತು, ಇವಾಗ ಸಂದೀಪ ಗಾಡಿ ತಗೊಂಡು ಹೋಗ್ತಾನೆ, ನಾನು ಇಲ್ಲೇ ಇರ್ತೀನಿ ಮನೆಗೆ. ನಾಳೆ ಜಾತ್ರೆ ಇರೋ ಕಾರಣದಿಂದ ಖಾಲಿ ಮಾಡ್ಕೊಂಬಂದ್ಮೇಲೆ ಲಾಂಗ್ ಹೋದ್ರೆ ಸಂದೀಪ ಹುಷಾರಾಗಿ ಹೋಗ್ಬಾ, ಫೋನ್ ಮಾಡ, ಖಾಲಿ ಮಾಡಿ, ಬಾಯ್. ಇವಾಗೇನು ಟೆನ್ಷನ್ ಇಲ್ಲ, ಎಲ್ಲ ಹೊಸ ಟೈರ್ಗಳು. ಮೊದಲು ಹೊಸ ಟೈರ್ ಇದ್ದಿದ್ದು, ಬಟ್ ಅದು ಫ್ರಂಟ್ ಬಟನ್ನು ಬ್ಯಾಕ್ ಬಟನ್ನಾಗಿ ಹೊಡೆಯೋಕ್ಕಾಗಲ್ಲ, ಎರಡು ಒಂದೇ ಬಟನ್ ಆಗಬೇಕು. ಹಂಗಾಗಿ ಇವಾಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ತಾನೆ. ಏನಾಯಿತು ಯಾಕಪ್ಪ, ಆ ಮಿರಾರಾ ಸ್ವಲ್ಪ ಟೈಟ್ ಮಾಡ್ಕೊಬೇಕಿತ್ತಿದ್ದು. ಹೌದಾ, ಸರಿ ಆಯಿತು, ಹುಷಾರು. ನಾವು ಬೈಕ್ ತಗೊಂಡು ಮನೆಗೆ ಹೋಗೋಣ. ಬಾಯ್ ಬಾಯ್ ಬಾಯ್.